हाय हेलो नमस्कार लय संगीत लोक यूट्यूब चानल तमेलू स्वागत नानु प्रीतिय बंधु चिक्कय्य अंद्रे चिक्कप्प सनदि स्नेहितरे नानिवत्तु रेकॉर्डिंग स्टुडियो के संबंध पट्टिरतक्कंत ओंदु विषय तेगेदुकोंडु बंदिद्दीनि अदेनप्पा अंतंद्रे रेकॉर्डिंग स्टुडियो माडक्के साउंड मॉनिटर न आवश्यकते इरुत्ते अंत नानु केलवु वीडियोगळल्लि हेळिदे इवत्तु नम्म ओब्ब स्नेहितरु दयानंद बिराज अंत हेळि ಅವರಿಗಾಗಿ ಒಂದು ಸರ್ ನನಗೆ ಸೌಂಡ್ ಮಾನಿಟರ್ ತರಿಸ್ಕೊಡಿ ಅಂತ ಹೇಳಿ ಅವರು ನನಗೆ ಕೇಳ್ಕೊಂಡಿದ್ರು ಸೋ ಅವರಿಗಾಗಿ ಒಂದು ಸೌಂಡ್ ಮಾನಿಟರ್ ಅನ್ನು ನಾವು ಈಗ ತರಿಸಿದ್ದೀವಿ ಅದರ ರಿವ್ಯೂ ಅನ್ನು ನಾನು ನಿಮಗೆ ತೋರಿಸ್ತಾ ಇದೀನಿ ಅದು ಯಾವ ರೀತಿ ಸೌಂಡ್ ಕ್ವಾಲಿಟಿ ಬರುತ್ತೆ ಏನು ಅನ್ನೋದನ್ನ ಬನ್ನಿ ಸ್ನೇಹಿತರೆ ಈಗ ನಾವು ಇದನ್ನ ಬಾಕ್ಸ್ ಅನ್ನು ಓಪನ್ ಮಾಡೋಣ ಇದರ ಒಟ್ಟು ಬೆಲೆ 13000 ರೂಪಾಯಿ ಇದೆ 13000 ರೂಪಾಯಿ ಬೆಲೆ ಇರುವಂತ ಈ ಒಂದು ಸೌಂಡ್ ಮಾನಿಟರ್ ಅನ್ನು ನಾವು ಈಗ ರಿವ್ಯೂ ಮಾಡ್ತಾ ಇದೀನಿ ಓಪನ್ ಮಾಡ್ತಾ ಇದೀನಿ ಈ ಬಾಕ್ಸ್ ಅನ್ನು ಓಪನ್ ಮಾಡ್ತಾ ಇದೀನಿ ಸ್ನೇಹಿತರೆ ಒಳ್ಳೆ ಸೌಂಡ್ ಕ್ವಾಲಿಟಿ ಇದೆ ಈ ಸೌಂಡ್ ಕ್ವಾಲಿಟಿ ಯಾವ ರೀತಿ ಬರುತ್ತೆ ಅನ್ನೋದು ಕೂಡ ನಾವು ಈಗ ನೋಡೋಣ ಓಪನ್ ಮಾಡ್ತಾ ಇದೀನಿ ನೋಡಿ ಸ್ನೇಹಿತರೆ ತುಂಬಾ ಅದ್ಭುತವಾಗಿರತಕ್ಕಂತ ಒಂದು ಬಾಕ್ಸ್ ಇದೆ ಇದು 3.5 ಇಂಚಸ್ ನ ಇದರಲ್ಲಿ ಸ್ಪೀಕರ್ ಗಳಿದೆ ಆಮೇಲೆ ಟೋಟಲ್ 8 ಇಂಚ್ ದು ಸೌಂಡ್ ಬರ್ತದೆ ತುಂಬಾ ಒಳ್ಳೆ ಕ್ವಾಲಿಟಿ ಇದೆ ಇಲ್ಲಿ ಒಂದೇನೋ ಗಿಫ್ಟ್ ವೌಚರ್ ಕಾರ್ಡ್ ಕೊಟ್ಟಿದ್ದಾರೆ ಇದರ ಜೊತೆಗೆ ಇದರದ ಮಾಹಿತಿ ಇರುವಂತದ್ದು ಕೊಟ್ಟಿದ್ದಾರೆ ಒಟ್ಟು ಇದರ ಬೆಲೆ 13000 ರೂಪಾಯಿ ಇದೆ ಈ ಒಂದು ಸೌಂಡ್ ಮಾನಿಟರ್ ಒಳ್ಳೆ ಸೌಂಡ್ ಮಾನಿಟರ್ ಇದೆ ಸೋ ಎಲ್ಲರೂ ಇದರ ಯಾರಿಗೆ ಈ ಸೌಂಡ್ ಮಾನಿಟರ್ ಬೇಕೋ ಅವರು ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ನಂಬರ್ ಇರುತ್ತೆ ಅಲ್ಲಿ ಸಂಪರ್ಕ ಮಾಡಿ ಅಥವಾ ಇದರದ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಲ್ಲಿಗಾದರೂ ಹೋಗಿ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಯಾಕಂದ್ರೆ ಸ್ಟುಡಿಯೋಗೆ ಸಂಬಂಧಪಟ್ಟಿರತಕ್ಕಂತ ಬೆಸ್ಟ್ ಒನ್ ಸೌಂಡ್ ಮಾನಿಟರ್ ಅಂತ ಹೇಳಬಹುದು ಪ್ರೆಸೋನಸ್ ಕಂಪನಿದು ಇರಿಸ್ ಇ 3.5 ಆಕ್ಟಿವ್ ಮೀಡಿಯಾ ರಿಫರೆನ್ಸ್ ಮಾನಿಟರ್ ಅಂತ ಹೇಳಿ ಇದು ಒಳ್ಳೆ ಒಂದು ಫೀಚರ್ ಇದೆ ಈಗ ಇದನ್ನ ಓಪನ್ ಮಾಡ್ತಾ ಇದೀನಿ ನೋಡಿ ಯಾವ ರೀತಿ ಇದೆ ಅನ್ನೋದನ್ನ ಇಲ್ಲಿ ನೋಡೋಣ ಇಲ್ಲಿ ಗುಡ್ ವಾವ್ ನೈಸ್ ನೋಡಿ ಎಷ್ಟೊಂದು ಒಳ್ಳೆ ರೀತಿ ಇಲ್ಲಿ ಪ್ಯಾಕಿಂಗ್ ಆಗಿದೆ ಅಂತ ಹೇಳಿ ಇದರಲ್ಲಿ ಇದರ ಮಾಹಿತಿ ಇರೋದಿದೆ ಅದರ ಜೊತೆಗೆ ಇಲ್ಲಿ ಸ್ಟಿಕರ್ ಕೂಡ ಕೊಟ್ಟಿದ್ದಾರೆ ಓ ಸಾರಿ ಕರೆಂಟ್ ಸ್ವಲ್ಪ ಹೋಯ್ತು ಈಗ ಇದನ್ನ ನಾನು ನಿಮಗೆ ರಿವ್ಯೂ ಮಾಡಿ ತೋರಿಸ್ತೀನಿ ಗುಡ್ ನೋಡಿ ಸ್ನೇಹಿತರೆ ಎಷ್ಟೊಂದು ಒಳ್ಳೆ ಹೈ ಎಂಡ್ ಕ್ವಾಲಿಟಿಯ ಒಂದು ಸೂಪರ್ ಇಯರ್ ಆಗಿರ್ತಕ್ಕಂಥ ತಮ್ಮ ಬಂದ್ ಮಾಡಿ ನೋಡಿ ಸ್ನೇಹಿತರೆ ಈಗ ಅನ್ಬಾಕ್ಸಿಂಗ್ ಅನ್ನು ಮಾಡ್ತಾ ಇದ್ದೀನಿ ಯಾರಿಗೆ ಈ ಸೌಂಡ್ ಮಾನಿಟರ್ಗಳು ಬೇಕೋ ಯಾರಿಗೆ ಈ ಸೌಂಡ್ ಮಾನಿಟರ್ಗಳು ಬೇಕೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ನಂಬರ್ ಇರುತ್ತೆ ಅಲ್ಲಿ ಸಂಪರ್ಕ ಮಾಡಿ ಅಥವಾ ಇದರ ಒಂದು ವೆಬ್ಸೈಟ್ ಲಿಂಕ್ ಕೂಡ ನಾನು ಹಾಕಿರ್ತೀನಿ ಅಲ್ಲಿ ಕೂಡ ನೀವು ಹೋಗಿ ಪರ್ಚೇಸ್ ಮಾಡಬಹುದು ನಿಮ್ದು ಅಡ್ರೆಸ್ಗೆ ಡೈರೆಕ್ಟ್ ಆಗಿ ಈ ಒಂದು ಸೌಂಡ್ ಮಾನಿಟರ್ ಬರುತ್ತೆ ಅಥವಾ ಇಲ್ಲ ಸರ್ ನೀವೇ ತರಿಸ್ಕೊಳ್ಳಿ ಅಂತಂದ್ರೆ ನನ್ನನ್ನು ಸಂಪರ್ಕ ಮಾಡಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಕೆಲವು ಸರಿ GST ಮತ್ತು ರೇಟ್ ಬದಲಾವಣೆ ಇರುತ್ತೆ ಅಂದ್ರೆ ಬೆಲೆ ಪ್ರೈಸ್ ಬದಲಾವಣೆ ಇರುತ್ತೆ ಸೊ ಒಂದ್ಸರಿ ಹೆಚ್ಚು ಇರ್ಬೋದು ಅಥವಾ ಒಂದ್ ಸರಿ ಕಡಿಮೆ ಇರ್ಬೋದು ಅಂದ್ರೆ 500 ರಿಂದ 1000 ರೂಪಾಯಿ ಹೆಚ್ಚು ಕಡಿಮೆ ಇರುತ್ತೆ ಸೊ ನೀವು ಸರ್ ಮೊನ್ನೆ 13000 ಹೇಳಿದ್ರೆ ಈಗ ಯಾಕೆ ಹೆಚ್ಚು ಈಗ ಯಾಕೆ ಕಡಿಮೆ ಅಂತ ಹೇಳಿ ಈ ರೀತಿ ಕೇಳಕ್ ಹೋಗ್ಬೇಡಿ ಯಾಕಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಅಮೌಂಟ್ ಇರುತ್ತೆ ಪ್ರೈಸ್ ಇರುತ್ತೆ ಯಾಕಂದ್ರೆ GST ಇರೋದ್ರಿಂದ ಮತ್ತೆ ಬೇರೆ ಬೇರೆ ಅವರು ಟ್ಯಾಕ್ಸಸ್ ಗಳನ್ನೆಲ್ಲ ಇದ್ರ ಮೇಲೆ ಅಪ್ಲೈ ಮಾಡೋದ್ರಿಂದಾಗಿ
ಹೆಚ್ಚು ಕಡಿಮೆ 500 ರಿಂದ 1000 ರೂಪಾಯಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಬನ್ನಿ ಈಗ ಇದನ್ನ ಓಪನ್ ಮಾಡಿ ನೋಡೋಣ. ನೋಡಿ ಸ್ನೇಹಿತರೆ, ವಾವ್, ಎಷ್ಟು ಅದ್ಭುತವಾಗಿರ್ತಕ್ಕಂತ ಒಂದು ಪ್ಯಾಕಿಂಗ್ ಅನ್ನ ಅವರು ಮಾಡಿದ್ದಾರೆ. ಇಲ್ಲಿ ಇಲ್ಲಿ ಪೇರ್ ಬರುತ್ತೆ. ಪೇರ್ ಅಂದ್ರೆ ಎರಡು ಸೌಂಡ್ ಮಾನಿಟರ್ಗಳು ಬರ್ತದೆ, ಒಂದು ಮೇನ್ ಬರುತ್ತೆ, ಆಮೇಲೆ ಒಂದು ಅದ್ರ ಜೊತೆಗೆ ಕನೆಕ್ಟಿಂಗ್ ಬರುತ್ತೆ. ಇದರಲ್ಲಿ ನೋಡಿ ಸ್ನೇಹಿತರೆ, ಸ್ವಲ್ಪ ಇಲ್ಲಿ ನೋಡಿ ನಮಗೆ ಕನೆಕ್ಟರ್ಗಳು ಬರ್ತದೆ, ಇನ್ಪುಟ್ ಮತ್ತೆ ಔಟ್ಪುಟ್. ಇದು ಇನ್ಪುಟ್ ಕನೆಕ್ಟರ್ ಬರುತ್ತೆ. ಏನಪ್ಪಾ ಅಂತಂದ್ರೆ ಇಲ್ಲಿ ನಮ್ಮನ್ನ ಕಂಪ್ಯೂಟರಿಂದ ಕಂಪ್ಯೂಟರ್ ಔಟ್ಪುಟ್ ಏನಿರುತ್ತೋ ಅದರಿಂದ ನಾವು ಇಲ್ಲಿ ಇನ್ಪುಟ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಮಿಕ್ಸರಿಂದ, ಈ ಮಿಕ್ಸರಿಂದ ಅಥವಾ ನಾವು ಆಡಿಯೋ ಇಂಟರ್ಫೇಸ್ ಇಂದ ಇಲ್ಲಿ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡ್ಬೇಕಾಗತ್ತೆ. ಲೆಫ್ಟ್ ಮತ್ತು ರೈಟು, ಇದಕ್ಕೂ ಕೂಡ ಲೆಫ್ಟ್ ಮತ್ತು ರೈಟ್ ಇದೆ. ಇಲ್ಲಿ ಹೈ ಮತ್ತು ಲೋ ಎರಡು ಸೌಂಡ್ ಅನ್ನ ಒಂದು ಅವರು ಅಡ್ಜಸ್ಟ್ಮೆಂಟ್ ಅನ್ನ ಮಾಡಿ ಇಲ್ಲಿ ಇಟ್ಟಿರ್ತಾರೆ. ಅದು ಇಲ್ಲಿ ಪಿನ್ ಬರುತ್ತೆ, ಪವರ್ ಪಿನ್ನು. ಅದು ಇಲ್ಲಿ ಕೇಬಲ್ ಇದೆ, ಪವರ್ ಕೇಬಲ್ ಇಲ್ಲಿದೆ, ನೋಡೋಣ, ಚೆಕ್ ಮಾಡ್ತೀನಿ. ಅದೇ ರೀತಿ ಇನ್ನೊಂದು ಸೌಂಡ್ ಕೂಡ ಇದರಲ್ಲಿ ಇದೆ. ಇಲ್ಲಿ ನಾವು ಒಂದು ಕೇಬಲ್ ಮುಖಾಂತರ ಇಲ್ಲಿ ನಾವು ಲೆಫ್ಟ್ ರೈಟ್ ಅನ್ನ ಇಲ್ಲಿ ನಾವು ಕನೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇದ್ರ ಜೊತೆಗೆ ನಮಗೆ ನೋಡಿ ಈ ಪವರ್ ಕನೆಕ್ಟರ್ ಇದೆ, ಜೊತೆಗೆ ಇಲ್ಲಿ ಎರಡು ಕೇಬಲ್ಗಳಿದೆ. ಒಂದು ಇನ್ಪುಟ್ ಒಂದು ಔಟ್ಪುಟ್ಗಾಗಿ ಕೇಬಲ್ಗಳು ಬರ್ತದೆ. ಆಮೇಲೆ ಒಂದು ಕನೆಕ್ಟರ್ ವೈರ್ ಇದೆ ಇದರಲ್ಲಿ. ಇದು ನಿಮಗೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಕನೆಕ್ಟರ್ ವೈರ್ ಇದೆ. ಇಷ್ಟೆಲ್ಲ ಇದ್ರ ಜೊತೆಗೆ ಮಟೀರಿಯಲ್ ಬರುತ್ತೆ. ಇದ್ರ ಸೌಂಡು ಯಾವ ರೀತಿ ಬರುತ್ತೆ ಅನ್ನೋದನ್ನ ನಾವೀಗ ನೋಡೋಣ. ನೋಡಿ ಈ ಇದರಲ್ಲಿ ಇರತಕ್ಕಂತ ಮಟೀರಿಯಲ್ ಅನ್ನು ನಾನು ಇದರಲ್ಲಿ ಪವರ್ ಕನೆಕ್ಟರ್ ಮಾತ್ರ ತೆಗಿತೀನಿ. ಆಮೇಲೆ ಇನ್ನೊಂದು ಪೇರ್ಗೆ ಕನೆಕ್ಟ್ ಮಾಡಲಿಕ್ಕೆ ಒಂದು ಕೇಬಲ್ ಕೊಟ್ಟಿದ್ದಾರೆ, ಅದನ್ನ ಮಾತ್ರ ತೆಗಿತೀನಿ. ಇದು ಸ್ಟುಡಿಯೋ ಔಟ್ಪುಟ್ ಕೇಬಲ್ ಅನ್ನ ನಾನು ಇಲ್ಲಿ ತೆಗೆಯೋದಿಲ್ಲ. ಏನಕ್ಕಂತಂದ್ರೆ ಸ್ಟುಡಿಯೋದಲ್ಲಿ ಆಲ್ರೆಡಿ ನಾನು ವೈರ್ಗಳು ಕನೆಕ್ಟ್ ಇರೋದ್ರಿಂದಾಗಿ ನಾನು ಇವುಗಳನ್ನ ತೆಗಿಯೋಕೆ ಹೋಗೋದಿಲ್ಲ. ಈಗ ನಾನು ಇದನ್ನ ನಿಮಗೆ ಯಾವ ರೀತಿ ಕನೆಕ್ಟ್ ಮಾಡೋದು ಅನ್ನೋದನ್ನ ನಾನೀಗ ತೋರಿಸ್ಕೊಡ್ತೀನಿ. ನೋಡಿ ಇಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀನಿ, ಯಾವ ರೀತಿ ಕನೆಕ್ಟ್ ಮಾಡೋದು ಅನ್ನೋದನ್ನ ನಾವೀಗ ನೋಡ್ತಾ ಇದ್ದೀವಿ. ಇಲ್ಲಿ ಕನೆಕ್ಟ್ ಮಾಡಿ, ಯಾಕಂದ್ರೆ ಚೆಕ್ ಮಾಡಿ ನೋಡ್ಬೇಕಾಗತ್ತೆ. ಸೊ ಆ ಕಾರಣಕ್ಕಾಗಿ ನಾವು ಇವುಗಳನ್ನ ಇಲ್ಲಿ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಒಳ್ಳೆ ಅದ್ಭುತವಾಗಿರ್ತಕ್ಕಂತ ಒಂದು ಒಂದು ಕಲರ್ ಯಾವ ರೀತಿ ಇದೆ ಅಂತ ಹೇಳಿ, ತುಂಬಾ ಅದ್ಭುತ. 6-8 ಇಂಚದು ಒಂದು ಸಿಸ್ಟಮ್ ಬರುತ್ತೆ ಇದು. ಇದರಲ್ಲಿ ವ್ಯಾಲ್ಯೂಮ್ ಇದೆ, ಆಕ್ಸ್ ಇನ್ನು ಮತ್ತೆ ಪ್ರೊಸೆಸರ್ ಅಡಿಯೋ ಇದೆ. ಇಲ್ಲಿ ಪವರ್ ಆನ್ ಆಗತ್ತೆ, ಯಾವ ರೀತಿ ಆಗತ್ತೆ ಅನ್ನೋದನ್ನ ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಇದರಲ್ಲಿ ಕೊಟ್ಟಿರ್ತಕ್ಕಂಥ ಈ ಕೇಬಲ್ ಇಂದ ನಾನು ಇಲ್ಲಿ ಪವರ್ ಅನ್ನ ಕನೆಕ್ಟ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಅದ್ಭುತವಾಗಿರ್ತಕ್ಕಂಥ ಒಂದು ಈ ಕೇಬಲ್ಗಳು ಇದರಲ್ಲಿ ಇದೆ. ಯಾಕಂದ್ರೆ ಹೈ ಕ್ವಾಲಿಟಿ, ಹೈ ಹ್ಯಾಂಡೆಡ್ ಕ್ವಾಲಿಟಿ ಇರತಕ್ಕಂಥ ಒಂದು ಕನೆಕ್ಟರ್ಗಳಿದೆ. ಈಗ ಇಲ್ಲಿ ನೋಡಿ, ಇಲ್ಲಿ ಒಂದು ಪಿನ್ ಬರುತ್ತೆ. ಈ ಪಿನ್ ಅನ್ನ ಇಲ್ಲಿ ಕನೆಕ್ಟ್ ಮಾಡ್ಬೇಕಾಗತ್ತೆ. ನಾವು ಈ ಪಿನ್ ಅನ್ನ ಈಗ ಪ್ಲಗ್ ಮಾಡಿ ಕನೆಕ್ಟ್ ಮಾಡಿದೀವಿ. ಅದಾದ ನಂತರ ಇದಕ್ಕೆ ಪವರ್ ಕೊಡಬೇಕಾಗತ್ತೆ. ಇಲ್ಲಿ ಪವರ್ ಅನ್ನ ನಾನು ಪವರ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ಈ ಪವರ್ ಕನೆಕ್ಟ್ ಆದ ನಂತರ ಇಲ್ಲಿ ನೋಡಿ, ಇಲ್ಲಿ ಕನೆಕ್ಟ್ ಆದ ನಂತರ ಇಲ್ಲಿ ಒಂದು ಬಟನ್ ಬರ್ತದೆ, ಈ ಬಟನ್ ಅನ್ನ ಆನ್ ಮಾಡಿ. ಆನ್ ಮಾಡಿದ ನಂತರ ಇಲ್ಲಿ ಬ್ಲೂ ಕಲರ್ದು ಆನ್ ಆಗಿರ್ತಕ್ಕಂತಹ ಒಂದು ಲೈಟ್ ಸಿಗ್ನಲ್ ಬರುತ್ತೆ. ಆ ಸಿಗ್ನಲ್ಗೆ ಇದು ಕನೆಕ್ಟ್ ಆಗಿದೆ ಅಂತ ಆಯಿತು. ಇದಾದ ನಂತರ ನಾವು ಈ ರೀತಿ ಕೇಬಲ್ಗಳು ಬರುತ್ತೆ. ನೋಡಿ ಸ್ನೇಹಿತರೆ, ನಮ್ಮ ಕಂಪ್ಯೂಟರಲ್ಲಿ ನಿಮಗೆ ಲೈಟ್ ಚಾಲು ಮಾಡಿದ್ದೀನಿ ಅಂತ ಮನೆ ಈ ರೀತಿ ಇಲ್ಲಿ ಕಂಪ್ಯೂಟರಲ್ಲಿ ಕನೆಕ್ಟರ್ ಪಿನ್ಗಳು ಬರ್ತದೆ. ಅದು ಯಾವ ರೀತಿ ಅಂತಂದರೆ ಇಲ್ಲಿ ನೋಡಿ, ಒಂದು ಪಿಂಕ್ ಕಲರ್ದಿರುತ್ತೆ, ಆಮೇಲೆ ಒಂದು ಗ್ರೀನ್ ಕಲರ್ದಿರುತ್ತೆ, ಆಮೇಲೆ ಒಂದು ಸ್ಕೈ ಬ್ಲೂ ಕಲರ್ದಿರುತ್ತೆ. ಇದು ಮೈಕನ್ನು ಇಲ್ಲಿ ಇನ್ಪುಟ್ ಮಾಡ್ಕೊಳ್ಳೋದು, ಆಮೇಲೆ ಇಲ್ಲಿ ಔಟ್ಪುಟ್ಟನ್ನು ನಾವು ಮಾಡಬೇಕಾಗತ್ತೆ.
ಈ ಮಿಕ್ಸರ್ ಇಂದ ಬರೋ ಕೇಬಲ್ ಅನ್ನು ನಾವು ಇಲ್ಲಿ ಮಿಕ್ಸರ್ ಔಟ್ಪುಟ್ ಇಂದ ತಗೊಳ್ಳತಕ್ಕಂತ ಕೇಬಲ್ ಅನ್ನು ನಾವು ಕಂಪ್ಯೂಟರ್ ಡೆಸ್ಕ್ಟಾಪ್ ಅಲ್ಲಿ ಮೈಕ್ ಗೆ ಕನೆಕ್ಟ್ ಮಾಡ್ತಾ ಇದೀವಿ ಜೊತೆಗೆ ಈ ರೀತಿ ಒಂದು ಪಿನ್ ಬರ್ತದೆ ಇಲ್ಲಿ ನೋಡಿ ಈ ರೀತಿ ನಮ್ಮ ಹೋಮ್ ಥಿಯೇಟರ್ ಗಳಿಗೆ ಮತ್ತು ಬೇರೆ ಬೇರೆ ಕಡೆ ನಾವು ಕನೆಕ್ಟ್ ಮಾಡೋಕೆ ಈ ರೀತಿ ಪಿನ್ ಗಳು ನಮಗೆ ಎಲ್ಲ ಕಡೆ ಅವೈಲೇಬಲ್ ಇದೆ ಎಲ್ಲ ಕಡೆ ಸಿಗುತ್ತೆ ಆ ಪಿನ್ ಗಳನ್ನು ನಾವು ಏನು ಮಾಡಬೇಕಂದ್ರೆ ಅದರ ಇಲ್ಲಿ ಪ್ಲಗ್ ಮಾಡಬೇಕಾಗುತ್ತೆ ಇಲ್ಲಿ ಗ್ರೀನ್ ಕಲರ್ ದು ಒಂದು ಪ್ಲಗ್ ಇದೆ ಅಲ್ಲ ಇಲ್ಲಿ ಗ್ರೀನ್ ಕಲರ್ ಗೆ ಪ್ಲಗ್ ಮಾಡಿ ಇದನ್ನ ನಾವು ಇಲ್ಲಿ ಔಟ್ಪುಟ್ ಅನ್ನು ಕೊಡಬೇಕಾಗುತ್ತೆ ಇಲ್ಲಿ ಔಟ್ಪುಟ್ ಅನ್ನು ನಾವು ಹೀಗೆ ಕೊಡ್ತಾ ಇದ್ದೀವಿ ಈಗ ಬನ್ನಿ ಸ್ನೇಹಿತರೆ ಇದರ ಸೌಂಡ್ ಕ್ವಾಲಿಟಿ ಯಾವ ರೀತಿ ಬರುತ್ತೆ ಅನ್ನೋದನ್ನ ನಾವು ನೋಡೋಣ ನಾನು ಈಗ ಕಂಪ್ಯೂಟರ್ ಅನ್ನು ಆನ್ ಮಾಡ್ತಾ ಇದ್ದೀನಿ ಇಲ್ಲಿ ಯಮಹಾ ಕಂಪನಿ ಇಲ್ಲಿ ಯಮಹಾ ಕಂಪನಿಯ MZ10 XU ಇಲ್ಲಿ ನೋಡಿ ಇಲ್ಲಿ ಯಮಹಾ ಕಂಪನಿಯ MZ10 XU ಈ ಒಂದು ಮಿಕ್ಸರ್ ಅನ್ನು ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಕಳೆದ 9 ವರ್ಷದಿಂದ ಈ ಒಂದು ಮಿಕ್ಸರ್ ಅನ್ನು ನಾನು ಯೂಸ್ ಮಾಡ್ತಾ ಇರೋದು ಬಹಳ ಜನ ಕನೆಕ್ಟ್ ಮಾಡೋದು ಹೇಗೆ ಏನು ಅಂತ ಕೇಳ್ತಾ ಇದ್ರು ಇಲ್ಲಿ ಇಲ್ಲಿ ಔಟ್ಪುಟ್ ಬರುತ್ತದೆ ಮೇನ್ ಔಟ್ಪುಟ್ ಸ್ಟೆರಿಯೋ ಔಟ್ಪುಟ್ ಇರುತ್ತೆ ಇಲ್ಲಿ ಕೂಡ ಎರಡು ಸ್ಟೆರಿಯೋ ಔಟ್ಪುಟ್ ಇರುತ್ತೆ ಅದಕ್ಕೆ ಈ ರೀತಿ ಕೆಲವು ಪಿನ್ಗಳು ಬರ್ತದೆ ಆ ಪಿನ್ಗಳನ್ನು ನಾವು ಖರೀದಿ ಮಾಡಬೇಕಾಗತ್ತೆ ಈ ರೀತಿ ಪಿನ್ಗಳನ್ನು ಇಲ್ಲಿ ಪ್ಲಗ್ ಮಾಡಿ ಅಲ್ಲಿಂದ ಈ ರೀತಿ ಒಂದು ಕೇಬಲ್ ಬರುತ್ತೆ ಇದರಿಂದ ಕನೆಕ್ಟ್ ಮಾಡಿ ಕೂಡ ಮಾಡಬಹುದು ಅಥವಾ ನಮಗೆ ಸ್ಟೆರಿಯೋ ಔಟ್ಪುಟ್ ಪಿನ್ ಇರುತ್ತಲ್ಲ ಅದನ್ನು ನಾವು ಇಲ್ಲಿ ಖರೀದಿ ಮಾಡಿ ಈ ರೀತಿ ಇಲ್ಲಿ ಈ ರೀತಿ ಸ್ಟೆರಿಯೋ ಔಟನ್ನು ನಾವು XLR ಕೇಬಲಿಂದನೂ ಕೂಡ ಕನೆಕ್ಟ್ ಮಾಡಬಹುದು ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ನಾನು ಸಾಂಗನ್ನು ಪ್ಲೇ ಮಾಡ್ತೀನಿ ಅದು ಯಾವ ರೀತಿ ಕೇಳಿಸುತ್ತೋ ಅನ್ನೋದನ್ನು ಇಲ್ಲಿ ಚೆಕ್ ಮಾಡಿ ನೋಡೋಣ ನೋಡಿ ಎಷ್ಟು ಸುಪೀರಿಯರ್ ಆಗಿ ಸಾಂಗ್ ಕ್ಲಿಯರಿಟಿ ಆಗಿ ಕೇಳಿಸ್ತಾ ಇದೆ ಅಂತ ಈ ಕಡೆ ಒಂದು ಪ್ಲೇಯರ್ ಇದೆ ನೋಡಿ ಸ್ನೇಹಿತರೆ ಈ ರೀತಿ ಎರಡು ಜಾಕ್ ಪಿನ್ಗಳನ್ನು ಇಲ್ಲಿ ಮಾನಿಟರ್ಗೆ ನಾವು ಇಲ್ಲಿ ಮಿಕ್ಸರ್ ಇರುತ್ತಲ್ಲ ಮಿಕ್ಸರಲ್ಲಿ ಒಂದು ಮಾನಿಟರ್ ಅಂತ ಹೇಳಿ ಆಪ್ಷನ್ ಇರುತ್ತೆ ಆ ಮಾನಿಟರ್ ಆಪ್ಷನ್ ಮಾನಿಟರ್ ಔಟ್ ಅಂತ ಇರುತ್ತಲ್ಲ ಇಲ್ಲಿಂದ ಇದನ್ನು ಕನೆಕ್ಟ್ ಮಾಡಿ ನಾವು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಔಟ್ ಇದೆಯಲ್ಲ ಇಲ್ಲಿ ಕನೆಕ್ಟ್ ಮಾಡಬೇಕಾಗತ್ತೆ ಕನೆಕ್ಟ್ ಮಾಡಿದ ನಂತರ ಇದೇನಿದೆಯೋ ಈ ವೈರ್ ಎರಡು ವೈರ್ಗಳು ಕಂಪ್ಯೂಟರಿಂದ ಕನೆಕ್ಟ್ ಆಗಿರ್ತಕ್ಕಂಥ ಕಂಪ್ಯೂಟರ್ ಔಟ್ಪುಟ್ಟಿಂದ ಬಂದಿರತಕ್ಕಂಥ ಕನೆಕ್ಟರನ್ನು ಇಲ್ಲಿ ರೆಡ್ ಕಲರ್ಗೆ ರೈಟು ಮತ್ತು ಲೆಫ್ಟ್ ಕಲರ್ಗೆ ವೈಟನ್ನು ಕನೆಕ್ಟ್ ಪ್ಲಗ್ ಮಾಡಬೇಕಾಗತ್ತೆ ಮಾಡಿದ ನಂತರ ಇಲ್ಲಿ ನಾವು ಈ ರೀತಿ ಸೌಂಡ್ ಕ್ಲಿಯಾರಿಟಿ ಬರ್ತದೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಜರ ಹೇಳಿ ಸ್ನೇಹಿತರೆ ಇಷ್ಟು ಈ ಒಂದು ಪ್ರೈಸೋನಸ್ ಕಂಪನಿಯ ಸೌಂಡ್ ಮಾನಿಟರ್ ಬಗ್ಗೆ ನಾನು ರಿವ್ಯೂ ಅನ್ನು ಮಾಡಿದ್ದೇನೆ ಇನ್ನು ಯಾವುದಾದ್ರೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಇಂಥ ಹೊಸ ಹೊಸ